my YouTube channel. So, ee video dalli nanu skincare routine around 18 to 25 years avru hege maadkobodu step by step ee video dalli in detail agi share martini. Video definite agi ishta agutte, skip maadadange kone tanka nodi. Hage video ishta adalli please like maadi, share maadi. Innu yaru nan channel ke subscribe maadkondilla subscribe maadkondu support maadi. So, tumba delay maadadange bani video na start maadana. So, skincare routine alli first neevu yen tilkobeku anta andre nimma skin type yavdu anta eshton janakke ಸ್ಕಿನ್ ಟೈಪ್ ಯಾವುದು ಅಂತ ಗೊತ್ತಿಲ್ಲದಂಗೆ ಎಷ್ಟೊಂದು ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ, ಬಟ್ ಫಸ್ಟ್ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಬೇಕು. ಅದು ಆಯಿಲ್ ಸ್ಕಿನ್ನ, ಡ್ರೈ ಸ್ಕಿನ್ನ ಅಥವಾ ಕಾಂಬಿನೇಷನ್ ಸ್ಕಿನ್ನ ಅಂತ ನೀವು ತಿಳ್ಕೊಂಡು ಆಮೇಲೆ ನಿಮ್ಮ ಸ್ಕಿನ್ ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಸೆಕೆಂಡ್ ಟಿಪ್ ಅಂತಲೇ ಹೇಳ್ಬೋದು ಸ್ಕಿನ್ ಕೇರ್ ರೊಟೀನಲ್ಲಿ ಏನು ಅಂತ ಅಂದರೆ ಯು ಶುಡ್ ಸ್ಟಾರ್ಟ್ ವಿತ್ ಕ್ಲೆನ್ಸಿಂಗ್. ಕ್ಲೆನ್ಸಿಂಗ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿ ಇರುವಂಥ ಡರ್ಟ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಇದೆಲ್ಲ ರಿಮೂವ್ ಆಗುತ್ತೆ ಮತ್ತು ಸ್ಕಿನ್ಗೆ ಒಳ್ಳೆ ಗ್ಲೋ ಬರುತ್ತೆ. ಕ್ಲೆನ್ಸಿಂಗ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಡ್ರೈ ಅಂತ ಕೂಡ ಅನ್ಸಲ್ಲ. ಹಾಗಾದ್ರೆ ಥರ್ಡ್ ಮೇನ್ ಆಗಿ ನೀವು ತಿಳ್ಕೊಳ್ಬೇಕು ಸ್ಕಿನ್ ಕೇರ್ ರೊಟೀನ್ ಅಲ್ಲಿ ಏನು ಅಂತ ಅಂದ್ರೆ, ನಿಮ್ಮ ಸ್ಕಿನ್ ತುಂಬಾನೇ ಹೈಡ್ರೇಟೆಡ್ ಅಂಡ್ ಮಾಯಿಶ್ಚರ್ಡ್ ಆಗಿ ಇಟ್ಕೋಬೇಕು. ಇದಕ್ಕೆ ಏನ್ ಮಾಡ್ಬೇಕು ಸ್ಕಿನ್ ಕೇರ್ ರೊಟೀನ್ ಅಲ್ಲಿ ಅಂತ ಅಂದ್ರೆ, ಫೇಸ್ ಸಿರಮ್ಸ್ ಆಗಿರ್ಬೋದು, ಫೇಸ್ ಆಯಿಲ್ಸ್ ಆಗಿರ್ಬೋದು, ಇದನ್ನ ಯೂಸ್ ಮಾಡಿ. ಇಲ್ಲ ಅಂತ ಅಂದ್ರೆ ಬೇಸಿಕ್ ಮಾಯಿಶ್ಚರೈಸರ್ನ ನೀವು ಯೂಸ್ ಮಾಡಲೇಬೇಕು. ಯಾವುದು ಬೆಸ್ಟ್ ಮಾಯಿಶ್ಚರೈಸರ್ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವೇನಾದ್ರೂ ಚೆಕ್ ಮಾಡಿಲ್ಲ ಅಂದ್ರೆ ಹೋಗಿ ಒಂದ್ಸತಿ ಚೆಕ್ ಮಾಡಿ. ಅದರಲ್ಲಿ ನಾನು ರೀಸೆಂಟ್ ಆಗಿ ತಗೊಂಡಿದ್ದಂತ ಮಾಮಾ ಅರ್ಥ್ ಮಾಯಿಶ್ಚರೈಸರ್ ಬಗ್ಗೆ ಕೂಡ ರಿವ್ಯೂ ಕೊಟ್ಟಿದ್ದೀನಿ. ಹಾಗೆ ನಾನು ಇಯರ್ಸ್ ಟುಗೆದರ್ ಇಂದ ಯೂಸ್ ಮಾಡಿರುವಂತ ಮಾಯಿಶ್ಚರೈಸರ್ ಬಗ್ಗೆ ಕೂಡ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಕೂಡ ತಿಳಿಸಿದ್ದೀನಿ. ನೀವೇನಾದ್ರೂ ಆ ವಿಡಿಯೋ ಚೆಕ್ ಮಾಡಿಲ್ಲ ಅಂದ್ರೆ ಹೋಗಿ ನೋಡಿ, ಡೆಫಿನೆಟ್ ಆಗಿ ನಿಮ್ಮ ಸ್ಕಿನ್ ಕೇರ್ ರೊಟೀನ್ಗೆ ಅದು ತುಂಬಾನೇ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಬಂದು ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಅಲ್ಲಿ ಇರಲೇಬೇಕು ಅಂತ ಆದ್ರೆ ಅದು ಬಂದು ಸನ್ಸ್ಕ್ರೀನ್. ಬಿಕಾಸ್ ಸನ್ಸ್ಕ್ರೀನ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ನೀವು ಎಷ್ಟೇ ಈ ರೀತಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರು ಸನ್ಸ್ಕ್ರೀನ್ ಇಲ್ಲ ಅಂತ ಅಂದ್ರೆ, ನೀವು ಒಂದ್ಸತಿ ಹೊರಗಡೆ ಹೋದ್ರೆ ಏನಾದ್ರೂ ಸೂರ್ಯನ ಬೆಳಕಾಗಿರ್ಬೋದು ಅಥವಾ ಯು ವಿ ರೇಸ್ ಎಲ್ಲ ಬಿದ್ದು ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಇದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಒಂದ್ ಸ್ವಲ್ಪ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಲ್ಲ, ತುಂಬಾನೇ ಚೆನ್ನಾಗಿ ಇಟ್ಕೋಬಹುದು. ನಿಮ್ಮ ಸ್ಕಿನ್ ಯಾವುದೇ ರೀತಿ ಟ್ಯಾನ್ ಆಗದಂಗೆ ಎಲ್ಲ ಚೆನ್ನಾಗಿ ಗ್ಲೋ ಆಗಿ ಇಟ್ಕೋಬೇಕು ಅಂತ ಅಂದ್ರೆ, ನೀವು ಸನ್ಸ್ಕ್ರೀನ್ ನ ನಿಮ್ಮ ಸ್ಕಿನ್ ಟೈಪ್ ಗೆ ಸೂಟ್ ಆಗುವಂತ SPF ನ ಚೂಸ್ ಮಾಡಿ ಒಳ್ಳೆ ಸನ್ಸ್ಕ್ರೀನ್ ನ ಯೂಸ್ ಮಾಡಬೇಕು. ಸ್ಕಿನ್ ಕೇರ್ ರೊಟೀನ್ ಅಲ್ಲಿ ಯಾವ ರೀತಿ ಪ್ರಾಡಕ್ಟ್ಸ್ ಮೇಲೆ ತುಂಬಾನೇ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ರೆ, ಬೆಂಜೋಲಿಕ್ ಪರಾಕ್ಸೈಡ್ ಮತ್ತೆ ಸ್ಯಾಲಿಸಿಲಿಕ್ ಆಸಿಡ್ ಯಾವ ಪ್ರಾಡಕ್ಟ್ಸ್ ಅಲ್ಲಿ ಇರುತ್ತಲ್ಲ ಅದರ ಪ್ರಾಡಕ್ಟ್ಸ್ ಮೇಲೆ ನೀವು ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಆಕ್ನಿ ಏನಿರುತ್ತೆ ಇದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗೋದಕ್ಕೆ ಈ ರೀತಿ ಪ್ರಾಡಕ್ಟ್ಸ್ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಬಂದು ರೈಟ್ ಶೇಡ್ ಆಫ್ ಮೇಕಪ್ ನ ಯೂಸ್ ಮಾಡೋದು ಮತ್ತೆ ಪ್ರಾಪರ್ ಒಳ್ಳೆ ಬ್ರ್ಯಾಂಡ್ ಮೇಕಪ್ ನ ಯೂಸ್ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕಮ್ಮಿ ಬೆಲೆಗೆ ಸಿಗ್ತಾ ಇದೆ ಈ ಪ್ರಾಡಕ್ಟ್ಸ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಸ್ಕಿನ್ ತುಂಬಾನೇ ಹಾಳಾಗುತ್ತೆ. ಬಿಕಾಸ್ ಸ್ಕಿನ್ ತುಂಬಾನೇ ಡೆಲಿಕೇಟ್ ಆಗಿರೋ ಕಾರಣ ನೀವು ಯಾವ್ದಾವ್ದು ಪ್ರಾಡಕ್ಟ್ಸ್ ಕಮ್ಮಿಗೆ ಸಿಗ್ತಾ ಇದೆ ಅಥವಾ ಲೋ ಬಜೆಟ್ ಅಲ್ಲಿ ಇದೆ ಅಂತ ಹೇಳಿ ಯೂಸ್ ಮಾಡೋದು ತುಂಬಾನೇ ರಾಂಗ್ ಆಗುತ್ತೆ. ನೀವು ಆ ರೀತಿ ಮಾಡ್ತಾ ಇದ್ರೆ ಅದನ್ನ ಸ್ಟಾಪ್ ಮಾಡಬೇಕು. ಬಿಕಾಸ್ ಒಳ್ಳೆ ಶೇಡ್ ಮತ್ತೆ ಒಳ್ಳೆ ಬ್ರ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೆ ಯಾವುದೇ ರೀತಿ ಹಾರ್ಮ್ ಆಗಲ್ಲ, ತುಂಬಾನೇ ಪ್ರೊಟೆಕ್ಟೆಡ್ ಆಗಿ ಇಟ್ಕೋಬಹುದು ನಿಮ್ಮ ಸ್ಕಿನ್ನ. ಸೊ ರೈಟ್ ಶೇಡ್ ನ ತಿಳ್ಕೊಳ್ಳಿ. ಫೌಂಡೇಶನ್ ಆಗಿರ್ಬೋದು, ಕನ್ಸೀಲರ್ ಆಗಿರ್ಬೋದು, ನಿಮ್ಮ ಶೇಡ್ ಯಾವುದು ಅಂತ ತಿಳ್ಕೊಂಡು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ. ರಾಂಗ್ ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ವೇಸ್ಟ್ ಆಗುತ್ತೆ ಮತ್ತೆ ಕ್ವಾಲಿಟಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮೇಕಪ್ ಅಲ್ಲಿ. ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾನೇ ಚೆನ್ನಾಗಿ ಇಟ್ಕೊಳ್ಬಹುದು. ಹಾಗಾದ್ರೆ ಲಾಸ್ಟ್ ಟಿಪ್ ಆಫ್ ದ ಸ್ಕಿನ್ ಕೇರ್ ರೊಟೀನ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನೀವು ಜಾಸ್ತಿ ನಿಮ್ಮ ಸ್ಕಿನ್ ನ ಟಚ್ ಮಾಡ್ಕೊಳ್ತಾ ಇರಬಾರ್ದು. ಬಿಕಾಸ್ ನಿಮ್ಮ ಸ್ಕಿನ್ ಅಲ್ಲಿ ಇರುವಂತ ಆಯಿಲ್ ಆಗಿರ್ಬೋದು, ಡಸ್ಟ್ ಆಗಿರ್ಬೋದು, ಇದೆಲ್ಲ ನಿಮ್ಮ ಫೇಸ್ ಗೆ ಹೋಗುವಂತ ಟ್ರಾನ್ಸ್ಫರ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಜಾಸ್ತಿ ನಿಮ್ಮ ಫೇಸ್ ನ ಕಾನ್ಸ್ಟೆಂಟ್ ಆಗಿ ಟಚ್ ಮಾಡ್ಕೊಳ್ತಾ ಇರಬಾರ್ದು. ಇದರಿಂದ ತುಂಬಾನೇ ಪ್ರಾಬ್ಲಮ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಆಗುತ್ತೆ. ಸೊ ನನಗೆ ಗೊತ್ತಿದ್ದಷ್ಟು ಮಾಹಿತಿನ ಸ್ಕಿನ್ ಕೇರ್ ರೊಟೀನ್ ಬಗ್ಗೆ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದು 18 to 25 ಇಯರ್ಸ್ ಅಷ್ಟೇ ಅಲ್ಲ, ಯಾರು ಬೇಕಾದ್ರೂ ಫಾಲೋ ಮಾಡ್ಬೋದು ಅಂತ ನನ್ನ ಒಪಿನಿಯನ್. ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಇನ್ನು ಯಾವ ರೀತಿ ವಿಡಿಯೋಸ್ ಬೇಕು ನಿಮ್ಗೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೋ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಮೆಲ್ಲರಿಗೂ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು. ಸೊ ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.